ಡಿಕೆ ಶಿವಕುಮಾರ್ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಡಿಸಿಎಂ ಜಿ ಪರಮೇಶ್ವರ್ ಡಿಕೆಶಿ ಮನೆಗೆ ದೌಡಾಯಿಸಿದ್ದಾರೆ. ಡಿಸಿಎಂ ಜಿ ಪರಮೇಶ್ವರ್ ಆಗ್ತಾ ಇರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ಮಾಡೋದಿಕ್ಕೆ ಡಿಸಿಎಂ ಜಿ ಪರಮೇಶ್ವರ್ ಡಿಕೆ ಶಿವಕುಮಾರ್ ಮನೆಗೆ ದೌಡಾಯಿಸಿದ್ದಾರೆ. ಇಲ್ಲಿ ಡಿಕೆ ಶಿವಕುಮಾರ್ ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಚರ್ಚೆಯನ್ನ ಮಾಡೋದಿಕ್ಕೆ ಮಾತನಾಡ್ತಾ ಇದ್ದಾರೆ. ಈಗ ಯಾವ್ಯಾವ ಶಾಸಕರನ್ನ ಸಮಾಧಾನ ಮಾಡಬಹುದು ನಾವು ಅನ್ನುವಂತಹ ವಿಚಾರದ ಕುರಿತಾಗಿ ಮಾತನಾಡೋದಕ್ಕೆ ಡಿಸಿಎಂ ಜಿ ಪರಮೇಶ್ವರ್ ಡಿಕೆ ಶಿವಕುಮಾರ್ ಮನೆಗೆ ತೆರಳಿದ್ದಾರೆ. ಯಾಕಂತ ಹೇಳಿದ್ರೆ ಆನಂದ್ ಸಿಂಗ್ ರಾಜೀನಾಮೆಯಿಂದ ಆಲ್ರೆಡಿ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಅದರ ಮಧ್ಯದಲ್ಲಿಯೇ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ರಾಜೀನಾಮೆಯನ್ನ ನೀಡೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋದ್ರಿಂದಾಗಿ ಆಪರೇಷನ್ ಆಷಾಢದ ಕುರಿತು ಗಂಭೀರವಾದ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಅವಿನಾಶ್, ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಈಗ ಡಿಕೆಶಿ ಮನೆಗೆ ಡಿಸಿಎಂ ಪರಮೇಶ್ವರ್ ದೌಡಾಯಿಸಿದ್ದಾರೆ, ಯಾವ ರೀತಿಯಾಗಿ ಚರ್ಚೆ ನಡೀತಾ ಇದೆ? ಸಮೀರ, ಆಪರೇಷನ್ ಆಷಾಢ ಏನು ಬೆಳಬೆಳಗ್ಗೆ ದೊಡ್ಡ ಆಘಾತವನ್ನ ಕೊಡ್ತಿದ್ದು ಹೊಸ ಸರ್ಕಾರಕ್ಕೆ, ಆ ಕುರಿತಂತೆ ಚರ್ಚೆ ನಡೆಸ್ತಾ ಇದ್ದಾರೆ. ಯಾವ ಶಾಸಕರು ರಾಜೀನಾಮೆ ಕೊಡಬಹುದಾದಂತ ಲಿಸ್ಟ್ ನಲ್ಲಿದ್ದಾರೆ, ಅವರಲ್ಲಿ ಯಾರ ಜೊತೆ ನೀವು ಮಾತನಾಡಿದ್ರಿ, ಯಾರ ಜೊತೆ ನಾನು ಮಾತನಾಡಬೇಕು, ಏನ್ ಮಾಡಿ ಸಮಾಧಾನ ಮಾಡಬಹುದು ಇದನ್ನ ಅಂತೇಳಿ ಗಂಭೀರ ಚರ್ಚೆಯಲ್ಲಿ ಇಬ್ಬರು ತೊಡಗಿದ್ದಾರೆ. ಈ ಚರ್ಚೆಯ ಪರಿಣಾಮ ಈ ಒಂದಷ್ಟು ಜನರನ್ನ ಕರೆದು ಮಾತನಾಡಿಸೋದ ಅಥವಾ ಅವ್ರು ಇರೋಬ್ರು ಜಾಗಕ್ಕೆ ಹೋಗಿ ತಾವೇ ಮಾತನಾಡೋದ ಅನ್ನೋದ್ರ ಕುರಿತಂತೆ ಚರ್ಚೆ ನಡೆದಿದೆ. ಹೈಕಮಾಂಡ್ ನಿಂದ ಬಂದಿರುವ ಸೂಚನೆಯ ಪ್ರಕಾರ ಹೇಗಾದ್ರೂ ಮಾಡಿ ಸರ್ಕಾರ ಉಳಿಸ್ಕೊಳ್ಳಿ ಅನ್ನುವಂತ ಸೂಚನೆ ಹೈಕಮಾಂಡ್ ನಿಂದ ಇರೋದ್ರಿಂದಾಗಿ ಮುಂದೇನು ಮಾಡಬೇಕು ಮಾಡಬಹುದು ಅನ್ನೋದ್ರ ಕುರಿತಂತೆ ಇಬ್ರು ಚರ್ಚೆ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಅವಿನಾಶ್, ತಮ್ಮೆಲ್ಲ ಡೀಟೇಲ್ಸ್ಗೆ.